ಏನಂತ ಸವಾಲ್ ಕೇಳಿದ್ನೋ ಗುರುವೇನಾ ನಿನ್ನ ಅತಳಾದಿ ಲೋಕದಿಂದ ಮಧ್ಯ ಲೋಕಕ್ಕ ಸಂಪರ್ಕವಿರುವಂತ ಕೂಪದಲ್ಲಿ ಶಿವ ಇಳದಾನ ಕೂಪದ ಹೆಸರೇನ ಅಂದ್ರ ಆ ಬಾವಿಯ ಹೆಸರೇನ ಸ್ವಸ್ತಿಕ ಕೂಪ ಅಂತದ್ರ ಹೆಸರು ಸ್ವಸ್ತಿಕ ಕೂಪ ಅಂತ ಅದ್ರ ಹೆಸರು ಸ್ಕಂದ ಭಾಗ 27 ಹೌದು ಕೇಳ ನನ್ನ ಮಾಸ್ತರ ಮಗ ನಿನ್ನವನಾದರೇನ ಮಗ ನನ್ನವನಾದರೇನ ಮಗಳು ನನ್ನವಳಾದರೇನ ಮಗಳು ನಿನ್ನವಳಾದರೇನ ನನ್ನವಳು ನಿನ್ನವಳು ಅನ್ನುತ್ತ ದಾರಿ ತಪ್ಪುವ ನವ ಪೀಳಿಗೆಯನ್ನ ಸರಿದೂಗಿಸುವುದೊಂದೇ ನಮ್ಮ ಧ್ಯೇಯ ನೀ ನನಗಂದರೇನ ನಿನಗಂದರೇನ ಅದರಾಗ ಇತ್ತ ಕೇಳ ಹುಡುಗಿ ತಂದಿ ಹುಡುಗನ ತಂದಿಗೂ ಹುಡುಗನಿಗೂ ಏನ್ ಹೇಳ್ತಾನಂತ ಮಾಸ್ತರ ಯಾಕಂದ್ರ ಇಬ್ರು ಒಂದ ಮತಸ್ಥರಲ್ಲ ಇವರಿಬ್ರು ಕ್ಲೋಸ್ ಇದ್ದಿರ್ತಾರ ತಂದಿ ತಂದಿ ಮಾಡ್ಬೇಕಂತಾರ ಆದ್ರೆ ಸಮಾಜ ಒಪ್ಪದಲ್ಲ ಕಲ್ಲು ತಗೊಂತಾರ ಅವಾಗ ತಿದ್ದಿ ಬುದ್ಧಿ ಹೇಳ್ತಾನ ಏನಂತ ಹೇಳ್ತಾನ ತಮ್ಮ ಪಾನಿಪುರಿ ತಿನ್ಸಿದಿ ಹೌದಾ ಕರ್ಕೊಂಡ ಅಡ್ಡಾಡಿದಿ ಇಷ್ಟಕ್ಕ ದೂರ ಆಗ್ಬಿಡ ಯಾಕಂದ್ರ ಅವ ಮೊದ್ಲ ಹಂತೇಲಿ ರುದ್ರನ್ ಇಟ್ಕೊಂಡು ಅಡ್ಡಾಡೋ ಮನುಷ್ಯ ಬ್ಯಾಡ ಮತ್ತ ನೀನು ರುದ್ರೋಹರ ಆದಂಗಾರಿ ಹಂಗಾಗ್ಬಾರ ಸಮಾಜ ಒಳ್ಳೇದಲ್ಲ ಆಗ್ಬಾರ್ದಿತ್ತು ಆಗೈತಿ ಆದ್ರೆ ತಿದ್ದುಕೊಂಡು ಹೋಗ ಇನ್ನ ಮ್ಯಾಗ ದೂರ ಆಗಿದ್ದು ಬಿಡ ಹುಡುಗಿನ ಹುಡುಗಿದ್ರ ಕೊಡುನಂತ ಹುಡುಗನ್ನ ಹುಡುಗನ್ರ ಕೊಡುನಂತ ಹೆಂಗ ಈ ಲೋಕದಾಗ ಇದು ಬಂದೈತೆ ಅಂದ್ರ ಇದಕ್ಕಿಂತ ಮುಂಚೆಗೆ ಇತ್ತ ಕೇಳ ಮಾಸ್ತರ ಚಿತ್ತುಕೊಟ್ಟ ಹೆಂಗಂದ್ರ ನೋಡಲ್ಲಿ ಮೊದಲಕ್ಕ ಕತ್ತಿಗೆ ಮದುವೆ ಮಾಡಿದ್ರ ನಿನ್ ಹೆಣ್ತೀನ ಅಂದ್ರ ಧೃತರಾಷ್ಟ್ರನ್ ಹೆಣ್ತೀನಿ ಕತ್ತಿಗೆ ಮದುವೆ ಮಾಡಿದ್ರ ಹಂತಕ್ಕಿನ ತಂದು ನಿನಗ್ ಕಟ್ಟಿದ್ರ ಆದ್ರೂ ಸುಮ್ಮನೆ ಕಟ್ಕೊಂಡು ಕುಂತೀನಿ ಕಾರಣ ಏನಂದ್ರ ಲೋಕ ರೂಢಿ ಲೋಕದ ಮ್ಯಾಗ ಏನ್ ನಡೆಯಕತ್ತಿರ್ತೈತಿ ಅದನ್ನ ನಡೆಸಬೇಕಾಗ್ತದ ಅಲ್ಲಿ ಪಾಂಡುರಾಜನ ಹೆಣ್ರು ಒಂದ್ ಹಡಗು ಬಂದಿದ್ರು ಮಾಡ್ಕೊಂಡಾನವ ಮತ್ ಅಂತವ್ರದ ಕೇಳಿಲ್ಲ ಈ ಲೋಕದಾಗ ನಂದು ನಿಂದು ಯಾರು ಕೇಳ್ಬೇಕು ಉತ್ಸಾಹ ಇನ್ನು ಸಣ್ಣ ಅವಧಿ ನೀನ ಇರ್ಲಿ ಹುಡುಗ ಅಳತಾನಂತ ಚಿಂತೆ ಹಿಡದಾನಂತ ಸಿಡದ ಕುಡಿದು ಹೋಗಿ ಮಲಗ್ಯಾನಂತ ಏರ್ಸ ನೋಡಿಲ್ಲ ಹುಡುಗ ಆ ಹುಡುಗಿ ಮೆಚ್ಚಕೊಂಡಿದ್ದ ಮತ್ತ ಅಪ್ಪ ಅಡಮುಟ್ಟದನ ಕಾಲೇಜ ಬಿಡಿಸ್ಬಿಟ್ಟವ ಎಮರ್ಜೆನ್ಸಿ ಲಗ್ನ ಮಾಡಿ ಕೊಟ್ಬಿಟ್ಟ ಆಕೆ ಗಂಡನ ಮನೆಗೆ ಹೋದ್ಲ ಇವನ್ ಗತಿ ಏನು ಮುಂದ ಇವ ಹುಡುಗಿ ಸಿಗ್ಲಿಲ್ಲ ಅಂತ ಗಂಡನ ಮನೆಗೆ ಹೋದ್ರೆ ಬಾಗಲ್ದಾಗ ರುದ್ರನಿಟ್ಟಾರ ಯಾರ ತುಂಡು ಮಾಡ್ತಾರ ಅದಕ್ಕೆ ಇವ್ ಏನ್ ಮಾಡಕ್ಕಂತ ಇವ ಭಜನಿ ಮಾಡಿ ದುಡ್ಡು ಜಮ ಮಾಡಿ ಕಿಸೆದಾಗಿಡ್ಬೇಕ ಅವ ಮುಂಜಾನೆ ಹೋಗಲ್ಲ ಯಾರೋ ಬಾರನೆ ಕುಡ್ದುಕೊಂಡಿರ್ಬೇಕು ಪರಿಸ್ಥಿತಿ ಎಲ್ಲಿಗೆ ಬಂತ ಆವಾಗ ದೂಣೆ ಅಂತ ಇವ ಹೆಂಗಂತೈತಿ ಹಿಂಗಂತಾರ ನೋಡಿಲ್ಲಿ ಹುಡುಗ ಅಳತಾನಂತ ಏತ ಚಿಂತೆ ಹಿಡದಾನಂತ ಸಿಂಧಿ ಕುಡಿದು ಹೋಗಿ ಮಲಗಿ ಅನಂತ ಏನಾ ಹೌದಲ್ರಿ ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಇಲ್ಲ ಹಗ್ಗ ತಗೋಬೇಕ ಇಲ್ಲ ಹೊಳೆ ಹಾರ್ಬೇಕ ಇಲ್ಲ ಸಿರೆ ಕುಡಿಬೇಕ ಮೂರಾಗ ಒಂದು ರೋಗ ಹತ್ತೈತಿ ಏಡ್ಸ ಬಂತ ಮನ್ಯಾಗ ಹಚ್ಚಾಕ ದೀಪ ಇಲ್ಲ ದೀಪ ಇಲ್ದಂಗ ಆತ್ರಿ ಇವಂಗ ಯಾಕಂದ್ರೆ ಇರೋ ಒಬ್ಬನ ಮಗ ಇದ್ದ ಇಂತ ಕೆಲಸ ಮಾಡಿ ರೋಗ ಹತ್ತು ಹೊಂಟ ಇವನ್ ಮನ್ಯಾಗ ಹಚ್ಚಾಕ ದೀಪ ಇಲ್ದಂಗ ಆತ ಹಂಗ ಮಾಡ್ಕೊಳಕ್ ಹೋಗ್ಬೇಡ ಹುಷಾರಿ ಹುಡುಗ ಅಳತಾನಂತ ಹೇಳ
ಮಂತ್ರಿ ಒಬ್ಬನ ಮಗ ಇದ್ದವನ ಹಣೆ ಬಾರ ಓಡಾಳಂದ ಚಿಂತೆತ್ರಿ ಮಾಸ್ತರ್ಗ ಹರೇದ ಮಗ ದೀಪ ಹಚ್ಚಾಕ ಒಬ್ಬವನ ಇದ್ದ ಏಡ್ ಸಚಿವನ್ ಕುಂತ್ರ ಮುಂದ ಗತಿ ಹೆಂಗ ಹತ್ತಾರು ವರ್ಷ ದಿನ ಕಳೆದಿದ್ದು ಕೆ ಎಂ ಸಿಗೆ ತಗೊಂಡ್ ಹೋಗಿ ಹಾಕಿದ ಆದ್ರೂ ಡಾಕ್ಟರ್ ಹೇಳಕ್ ಕುಂತಾನ ಇಲ್ಲಿ ನೋಡಿಣ ಈಶ್ವರ ಉಳಂಗಿಲ್ಲ ದೀಪ ಆರ್ತ್ ನಿಮ್ದ ದೀಪ ಹೋತ ಇನ್ನೇನ್ ಮನೆಗೆ ಹೋಗಿ ನಾಲ್ಕರಿಂದ ಮುಗಿತೈತಿ ಎಕ್ಕಿ ಗಿಡಕ್ಕೆ ಲಗ್ನ ಮಾಡಿ ಮಣ್ಣು ಮಾಡ ಅಂತ ಹೇಳ್ತಾರ ಅವಾಗ ಇವ ಹೆಂಗ ಹೋಗ್ತಾನ ಮಗನ ಕರ್ಕೊಂಡ ನೋಡಿಲ್ಲ ಎಕ್ಕಿ ಗಿಡ ಉಡೆ ಎಕ್ಕಿ ಗಿಡ ಉಡೆ ಕುಟ್ಟೆ ಕೂಡಿಕೊಂಡ ನೋಡುದಾದ ತಿಳಿಯದಂಗ ರೋಗ ಹತ್ತಿ ಸತ್ತೋತ ಇವಂಗ ತಿಳಿಯದಂಗ ತಿಳಿಯದ ಹೇಳದೇ ನಂತರ ಹೇಳದೇ ನಂತರ ಅವಾಗ ಮಣ್ಣು ಮಾಡಿ ಬಂದು ಮನ್ಯಾಗ ಕೂತ್ಕೊಂಡು ಗಂಡ ಹೆಂಡತಿ ಕೂಡಿ ಹೆಂಗ ಅಳತಾರ ಹಚ್ಚಾಕ ದೀಪ ಹುಡುಗಿ ಪ್ರೀತಿ ಮಾಡಿತ್ತ ಮನಸ ಕಳೆದ ಹೋಗಿತ್ತ ಹುಡುಗಿ ಪ್ರೀತಿ ಮಾಡಿತ್ತ ಮನಸ ಕಳೆದ ಹೋಗಿತ್ತ